सरकार मीसलाती स्वामीजी किरुकुळ बेंगळूरिनल्लि सचिव ससि पाटील स्फोटक जय मृत्युंजय स्वामीजी किरुकुळ यारु कांग्रेस नायकरत्त मोट्टु माडी तोरिसिद्रु सचिव ससि पाटील सरकार मीसलातियन्न स्वामीजी किरुकुळ अन्नुवंतह प्रश्न ಎದ್ದಿದೆ ಬೆಂಗಳೂರಿನಲ್ಲಿ ಸಚಿವ ಸಿಸಿ ಪಾಟೀಲ್ ಈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ವಾಮೀಜಿಗೆ ಕಿರುಕುಳ ಕೊಟ್ಟವರು ಯಾರು ಕಾಂಗ್ರೆಸ್ ನಾಯಕರತ್ತ ಬೊಟ್ಟು ಮಾಡಿ ತೋರಿಸಿದ್ರು ಸಚಿವ ಸಿಸಿ ಪಾಟೀಲ್ ಮೀಸಲಾತಿ ನೀಡಿಲ್ಲ ಅಂದ್ರೆ ಅದನ್ನ ಅಸ್ತ್ರ ಮಾಡಿಕೊಳ್ಳಲು ಮುಂದಾಗಿದ್ರು ವಿಜಯಾನಂದ ಕಾಶಪ್ಪನವರ್ ವಿನಯ್ ಕುಲಕರ್ಣಿ ಅವರ ನಡವಳಿಕೆ ಗೊತ್ತಾಗುತ್ತೆ इवर नडवळिके नोडिद्रे राजकीय उद्देशवन्न तोरिसुत्ते ससि पाटील अवर हेळिके बेंगळूरिनल्लि लोकोपयोगी सचिव ससि पाटील ई गंभीर आरोपवन्न माडिद्दारे केलवरु मध्यरात्रि कुडिदु मीसलातिगागि किरुकुळ नीडुत्ता इद्दरु कांग्रेस नायकर मेले गंभीर आरोप माडिद्दारे ससि पाटील सरकारद मीसलातियन्न ओप्पिकोंडिद्दक्के जय मृत्युंजय स्वामीजी किरुकुळ कोट्टिद्दारे अन्नुवंतह स्फोटक हेळिकेयन्न सचिव ससि पाटील नीडिद्दारे सचिव ससि पाटील आरोपवन्न पंचमसाली स्वामीजी अवरु तल्ली हाकिद्दारे ई एल्ला आरोपगळु सत्यक्के दूरवादुद्दु अंत जय मृत्युंजय श्रीगळु हेळिद्दारे पंचमसाली मठद जय मृत्युंजय श्री ई बग्गे स्पष्टनेयन्न कोट्टिद्दारे मद्य सेविसि कै नायकर किरुकुळ सत्यक्के दूरवादुद्दु यारू कुडिदु यारू नन्न जोते मातनाडिल्ल पंचमसाली नायकरु यारू रंपाट माडिल्ल श्रीगळ स्पष्टने बीजेपी नायकर आरोपक्के स्वामीजी स्पष्टनेयन्न नीडिद्दारे सचिव ससि पाटील आरोपवन्न पंचमसाली स्वामीजी अवरु तल्ली हाकिद्दारे यारू कूड ननगे टार्चर माडिल्ल यारू ಕುಡಿದಿಲ್ಲ ಜೊತೆಗೆ ಯಾರು ಕೂಡ ನನ್ನೊಂದಿಗೆ ಮಾತನಾಡಿಲ್ಲ ಯಾರು ಕಿರುಕುಳ ಕೊಟ್ಟಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಶ್ರೀಗಳು ನೀಡಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಒಂದಕಡೆ ಸಿಸಿ ಪಾಟೀಲ್ ಅವರು ಆರೋಪ ಮಾಡಿರುವಂತದ್ದು ಶ್ರೀಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಆದ್ರೆ ಶ್ರೀಗಳೇ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ರೀತಿ ಏನು ನಡೆದಿಲ್ಲ ಅಂತ ಏನಾಗ್ತಾ ಇದೆ ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ರಜಿನಿ ಏನಂದ್ರೆ ಪಂಚಮಸಾಲಿ ಸಮುದಾಯದ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸಚಿವರಾಗಿದ್ದಂತ ಸಿಸಿ ಪಾಟೀಲ್ ಶಾಸಕರಾಗಿದ್ದಂತ ಅರವಿಂದ ಬೆಲ್ಲದ ಹಾಗೆ ಯತ್ನಾಳ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದರು ಇಲ್ಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿರತಕ್ಕಂತದನ್ನ ನಾವು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತೀವಿ ಯಾವುದೇ ಸರ್ಕಾರ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಬೊಮ್ಮಯ್ಯ ಅವರು ಮಾಡಿದ್ದಾರೆ ಹಾಗಾಗಿ ಬೊಮ್ಮಯ್ಯ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ ಅನ್ನೋದು ಹೇಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವೇಳೆ ಗಂಭೀರವಾಗಿರತಕ್ಕಂತ ಆರೋಪವನ್ನು ಕಾಂಗ್ರೆಸ್ ನಾಯಕರ ಮೇಲೆ ಇದೀಗ ಬಿಜೆಪಿ ನಾಯಕರು ಮಾಡಿದಂತದ್ದು ಪ್ರಮುಖವಾಗಿ ಏನು ಪಂಚಮಸಾಲಿ ಹೋರಾಟದಲ್ಲಿ ಸೇರಿಕೊಂಡಿರತಕ್ಕಂತ ಮೂವರು ಪ್ರಮುಖ ಲೀಡರ್ಗಳು ಕಾಂಗ್ರೆಸ್ನ ಮೂವರು ಲೀಡರ್ಗಳ ಮೇಲೆ ಒಂದು ಗಂಭೀರವಾಗಿರತಕ್ಕಂತ ಆರೋಪವನ್ನು ಸಿಸಿ ಪಾಟೀಲ್ ಮತ್ತು ಅರವಿಂದ್ ಬೆಲ್ಲದ್ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನು ಸ್ವಾಮೀಜಿ ಅವರು ಸರ್ಕಾರ ಏನು ಮೀಸಲಾತಿಯನ್ನ ಘೋಷಣೆ ಮಾಡಿದ ಬೆನ್ನಲ್ಲೇ ಉಪ ಸತ್ಯಾಗ್ರಹವನ್ನು ಮತ್ತೆ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡು ಮುಂದೆ ಚುನಾವಣೆ ಆದ್ಮೇಲೆ ಮತ್ತೊಂದು ರೀತಿಯ ಹೋರಾಟವನ್ನು ನಾವು ಮಾಡ್ತೀವಿ ಇನ್ನು ಪೂರ್ಣ ಪ್ರಮಾಣದ ನ್ಯಾಯ ಸಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳಿದರು ಆದರೆ ಈಗ ಸದ್ಯಕ್ಕೆ ಬೊಮ್ಮಯ್ಯ ಅವರು ಮಾಡಿದ್ದಾರೆ ಬೊಮ್ಮಯ್ಯ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದರು ಆದರೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಸ್ವಾಮೀಜಿ ಅವರಿಗೆ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಸಹ ನೀವು ಒಪ್ಕೋಬಾರ್ದಾಯ್ತು ಯಾಕೆ ಒಪ್ಕೊಂಡ್ರಿ ಯಾವುದೇ ಕಾರಣಕ್ಕೂ ಸಹ ನೀವು ಒಪ್ಕೋಬಾರ್ದಾಯ್ತು ಯಾವ ಕಾರಣದಿಂದ ನೀವು ಒಪ್ಕೊಂಡಿದ್ದೀರಾ ಆ ಮೀಸಲಾತಿ ಮಾಡಿರ್ತಕ್ಕಂತಹ ಇದರಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆಯನ್ನು ಹಾಕಿದ್ದಾರೆ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸಹ ಒಪ್ಕೋಬಾರ್ದಾಯ್ತು ಬಿಜೆಪಿ ಸರ್ಕಾರ ಮಾಡಿದಂತಹ ಮೀಸಲಾತಿಯ ಒಂದು ಇದನ್ನ ಒಪ್ಕೋಬಾರ್ದಾಯ್ತು ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಆದ್ರೆ ಇವಾಗ ಸಿಸಿ ಪಟೇಲ್ ಮತ್ತೆ ಅರವಿಂದ್ ಬೆಲ್ಲದ್ ಅವರು ಹೇಳಿರುವ ಪ್ರಕಾರ ಮಧ್ಯರಾತ್ರಿ 12 ಗಂಟೆಯ ಮೇಲೆ ಕುಡಿದು ಬಿಟ್ಟು ಸ್ವಾಮೀಜಿಯವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಕೆಲವೊಂದಿಷ್ಟು ಮಾತುಗಳನ್ನು ಸಹ ಆಡಿದ್ದಾರೆ ಅಂತ ಸಹ ಹೇಳಿದ್ದಾರೆ ಯಾರು ಈ ಬೆದರಿಕೆ ಹಾಕಿದ್ದಾರೆ ಅನ್ನೋ ಪ್ರಶ್ನೆಗೆ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಸಹ ನಾವು ಬಿಡಿಸಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ವಿಜಯಾನಂದ ಕಶ್ಯಪ್ಪ ವಿನಯ್ ಕುಲಕರ್ಣಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ನೇರವಾಗಿ ಈ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಇದು ಯಾವಾಗ ಸುದ್ದಿ ಜೋರಾಗ್ತೋ ಅವಾಗ ಸ್ವಾಮೀಜಿಯವರೇ ಈಗ ಮಧ್ಯಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಸ್ವಾಮೀಜಿಯವರು ಎಲ್ಲೋ ಕಡೆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಸಹ ಅನಿಸ್ತಾ ಇದೆ ಇತ್ತ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ
ಸ್ವಹಿತಾಸಕ್ತಿಗೋಸ್ಕರ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾವೆ ಅನ್ನೋ ಮಾತುಗಳು ಸಹ ಇದೀಗ ಕೇಳ್ಬರ್ತಾ ಇದೆ. ಇತ್ತ ಸ್ವಾಮೀಜಿಗಳು ಯಾರು ಸಹ ನನಗೆ ಬೆದರಿಕೆಯನ್ನು ಹಾಕಿಲ್ಲ, ಯಾರು ಸಹ ನನ್ನ ಮೇಲೆ ದಬ್ಬಾಳಿಕೆಯನ್ನು ಸಹ ಮಾಡಿಲ್ಲ, ಯಾರು ನನಗೆ ದೂರವಾಣಿ ಕರೆಯನ್ನು ಸಹ ಮಾಡಿಲ್ಲ. ಎಲ್ಲವೂ ಸಹ ಸತ್ಯಕ್ಕೆ ದೂರವಾದ ಮಾತನ್ನು ಮುಖಾಂತರ ಎಲ್ಲೋ ಒಂದ್ ಕಡೆ ಮತ್ತೊಂದಿಷ್ಟು ಕುತೂಹಲಕ್ಕೆ ಈಗ ಸ್ವಾಮೀಜಿಯವರ ಹೇಳಿಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ರಜನಿ.